ನಮಸ್ಕಾರ ಸ್ನೇಹಿತರೆ, ಇನ್ಫೋನಾಸಿಗೆ ಸ್ವಾಗತ. ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಂದ್ರೆ, ಹಲೋ ದೋಸ್ತ, ಸೆಕೆಂಡ್ ಪಿ ಯು ಸಿ ಮುಗೀತು, ಮುಂದೇನು ಅಂತ ಕೇಳೋರಿಗೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ವಿಡಿಯೋನ ಕಲಾ ವಿಭಾಗದಲ್ಲಿ ಅಂದರೆ ಆರ್ಟ್ಸ್ ವಿಭಾಗದಲ್ಲಿ ಸೆಕೆಂಡ್ ಪಿ ಯು ಸಿ ಮುಗಿಸಿ ನಂತರ ಯಾವ ಕೋರ್ಸ್ ಮಾಡಬೇಕು, ನಾವು ಪೊಲೀಸ್ ಆಗಬೇಕಾದ್ರೆ ಯಾವ ಕೋರ್ಸ್ ಮಾಡಬೇಕು, ಟೀಚರ್ ಆಗಬೇಕಾದ್ರೆ ಯಾವ ಕೋರ್ಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿ. ಶೇರ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಶೇರು ಲೈಕು ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಾಟ್ ಟು ಡೂ ಆಫ್ಟರ್ ಪಿ ಯು ಸಿ ಆರ್ಟ್ಸ್. ಈ ಚಾರ್ಟ್ನ ನಾನು ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡ್ಬೋದು. ಆಯಿತಾ, ಕಲಾ ವಿಭಾಗದಲ್ಲಿ ನೀವೇನಾದರೂ ಟೀಚರ್ ಆಗಬೇಕು ಅಂದರೆ, ಸೆಕೆಂಡ್ ಪಿ ಯು ಸಿ ಮುಗಿಸಿದ ನಂತರ ಟೀಚರ್ ಆಗ್ಬೇಕಂದ್ರೆ ಬಿ ಎ ಮಾಡಬೇಕಾಗುತ್ತೆ. ಬಿ ಎ ಅಂದರೆ ಬ್ಯಾಚುಲರ್ ಇನ್ ಆರ್ಟ್ಸ್ ಅಂತ. ಅದು ಈ ಕೋರ್ಸು 3 ವರ್ಷ ಇರುತ್ತೆ. 3 ವರ್ಷ ಮುಗಿಸಿದ ನಂತರ ಬಿ ಎಡ್ ಮಾಡಬೇಕಾಗುತ್ತೆ. ಈ ಕೋರ್ಸು 2 ವರ್ಷ ಇರುತ್ತೆ. ಇದಾದಮೇಲೆ ಸಿ ಟಿ ಇ ಟಿ ಮತ್ತು ಕೆ ಎ ಆರ್ ಟಿ ಇ ಟಿ ಅಂತ ಎಕ್ಸಾಮ್ ಬರುತ್ತೆ. ಅಂದರೆ ಸಿ ಟಿ ಇ ಟಿ ಅಂದರೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ, ಮತ್ತು ಕೆ ಆರ್ ಟಿ ಇ ಟಿ ಅಂದರೆ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ಈ ಎಕ್ಸಾಮಲ್ಲಿ ಉತ್ತೀರ್ಣರಾಗಿ ನೀವು ಹೈಸ್ಕೂಲ್ನಲ್ಲಿ ಟೀಚರಾಗಿ ಕಾರ್ಯನ ನಿರ್ವಹಿಸ್ಬೋದು. ನಂತರ ನೀವೇನಾದರೂ ಡಿಗ್ರಿ ಲೆಕ್ಚರರ್ ಆಗಬೇಕು ಅಂತಂದರೆ ಬಿ ಎ 3 ವರ್ಷ ಇರ್ತಲ್ಲ, ಬಿ ಎ ಕಂಪ್ಲೀಟ್ ಮಾಡಿ ನಂತರ ಸಿ ಟಿ ಎಕ್ಸಾಮ್ ಬರೆದು ಎಮ್ ಎ ಕೋರ್ಸು 2 ವರ್ಷ ಇರುತ್ತೆ. ಅದನ್ನ ಮುಗಿಸಿ ನೆಟ್ ಸೆಟ್ ಅಂತ ಎಕ್ಸಾಮ್ ಬರ್ತವಲ್ಲ, ಎನ್ ಇ ಟಿ ಎಸ್ ಇ ಟಿ ಅಂತ, ಆ ಎಕ್ಸಾಮ್ನ ಕಂಪ್ಲೀಟ್ ಮಾಡಿ ಡಿಗ್ರಿ ಲೆಕ್ಚರರ್ ಆಗಿ ನೀವು ಕಾರ್ಯ ನಿರ್ವಹಿಸ್ಬೋದು. ನಂತರ ನೀವೇನಾದರೂ ಪಿ ಯು ಕಾಲೇಜ್ ಲೆಕ್ಚರರ್ ಆಗಬೇಕು ಅನಿಸಿದ್ರೆ ಬಿ ಎ ಮಾಡಿ ಸಿ ಇ ಟಿ ಎಕ್ಸಾಮ್ ಬರೆದು ಮತ್ತು ಎಮ್ ಎನ ಕೋರ್ಸು 2 ವರ್ಷ ಇರುತ್ತೆ. ಆ ಕೋರ್ಸ್ನ ಮುಗಿಸಿ ಬಿ ಎಡ್ 2 ವರ್ಷ ಇರುತ್ತೆ ಕೋರ್ಸು. ಆ ಕೋರ್ಸ್ ಮುಗಿಸಿದ ನಂತರ ನೀವು ಸಿ ಇ ಟಿ ಎಕ್ಸಾಮ್ ಬರೆದು ಪಿ ಯು ಲೆಕ್ಚರರ್ ಆಗಿ ಕೆಲಸನ ಮಾಡ್ಬೋದು. ನಂತರ ನೀವೇನಾದರೂ ಜರ್ನಲಿಸ್ಟ್ ಆಗಬೇಕು ಅಂತಂದರೆ ಸೆಕೆಂಡ್ ಪಿ ಯು ಸಿ ಮುಗಿಸಿದ ನಂತರ ಬಿ ಎ 3 ವರ್ಷ ಇರುತ್ತೆ, ಬ್ಯಾಚುಲರ್ ಇನ್ ಆರ್ಟ್ಸು. ಆ ಕೋರ್ಸ್ ಮುಗಿಸಿ ಜರ್ನಲಿಸಮ್ ಅಂತ 1 ವರ್ಷ ಕೋರ್ಸ್ ಇರುತ್ತೆ. ಆ ಕೋರ್ಸ್ನ ಮುಗಿಸಿ ನೀವು ಜರ್ನಲಿಸ್ಟ್ ಆಗಿ ಕೆಲಸನ ಮಾಡ್ಬೋದು. ನಂತರ ಏನಾದರೂ ಐ ಎ ಎಸ್ ಆಫೀಸರ್, ಪೊಲೀಸು, ಆರ್ಮಿ, ಅಗ್ನಿಶಾಮಕ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸಬೇಕು ಅಂದರೆ ಬ್ಯಾಚುಲರ್ ಇನ್ ಆರ್ಟ್ಸ್ ಈ ಕೋರ್ಸ್ನ 3 ವರ್ಷ ಇರುತ್ತಲ್ಲ ಈ ಕೋರ್ಸು, ಆ ಕೋರ್ಸ್ನ ಮುಗಿಸಿ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಅಂತ ಎಕ್ಸಾಮ್ ಬರ್ತಲ್ಲ ಕಾಂಪಿಟೇಟಿವ್ ಎಕ್ಸಾಮು, ಆ ಎಕ್ಸಾಮ್ನ ಬಂದ ನಂತರ ನೀವು ಅವರು ಎಕ್ಸಾಮ್ನ ಕರೀತಾರಲ್ಲ ಆವಾಗ ಎಕ್ಸಾಮ್ನ ಬರೆದು ಈ ಕೆಲಸಗಳಿಗೆ ಉತ್ತೀರ್ಣರಾಗಿ ಈ ಕೆಲಸಗಳಿಗೆ ಜಾಯ್ನ್ ಆಗಬಹುದು. ಈಗ ನಂತರ ನೀವು ಏನಾದರೂ ಲಾಯರ್ ಆಗಬೇಕು ಅಂತಂದರೆ, ಲಾಯರ್ ಆಗಬೇಕಂದ್ರೆ ಬಿ ಎ 3 ವರ್ಷ ಇರುತ್ತಲ್ಲ, ಬಿ ಎ ಕಂಪ್ಲೀಟ್ ಮಾಡಿ ಎಲ್ ಎಲ್ ಬಿ ಅಂತ 3 ವರ್ಷ ಇರುತ್ತೆ, ಆ ಕೋರ್ಸ್ ಕಂಪ್ಲೀಟ್ ಮಾಡಿ ಎಲ್ ಎಲ್ ಎಮ್ ಅಂತ 2 ವರ್ಷ ಇರುತ್ತೆ, ಅದನ್ನು ಕಂಪ್ಲೀಟ್ ಮಾಡಿ ನೀವು ಲಾಯರ್ ಆಗಿ ಕಾರ್ಯನ ನಿರ್ವಹಿಸ್ಬೋದು. ನಂತರ ನೀವೇನಾದರೂ ಹೋಟೆಲ್ ಮ್ಯಾನೇಜ್ಮೆಂಟ್ ಅಥವಾ ಏರ್ ಹೋಸ್ಟರ್ಸ್ ಆಗಬೇಕು ಅಂತಂದರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಕೋರ್ಸು 3 ವರ್ಷ ಇರುತ್ತೆ, ಅದನ್ನು ಕಂಪ್ಲೀಟ್ ಮಾಡಿ ಏರ್ ಹಾಸ್ಟೆಲ್ಸ್ ಅಂತ 1 ಇಯರ್ ಆ ಕೋರ್ಸ್ ಇರುತ್ತೆ, ಅದು ಕಂಪ್ಲೀಟ್ ಮಾಡಿ ನೀವು ಹೋಟೆಲ್ ಮ್ಯಾನೇಜ್ಮೆಂಟು ಮಾಡ್ಬೋದು ಅಥವಾ ಏರ್ ಹಾಸ್ಟೆಲ್ಸ್ ಆಗಿ ಕಾರ್ಯನ ನಿರ್ವಹಿಸ್ಬೋದು. ನಂತರ ನೀವೇನಾದರೂ ಮತ್ತೆ ನೀವು ಲಾಯರ್ ಬಿ ಎ ಮಾಡಲಾರ್ದನೆ ನಾ ಡೈರೆಕ್ಟ್ ಲಾಯರ್ ಆಗ್ತೀನಿ ಸೆಕೆಂಡ್ ಪಿ ಯು ಸಿ ಮುಗಿದ ನಂತರ ನಾ ಡೈರೆಕ್ಟ್ ಎಲ್ ಎಲ್ ಬಿನೇ ಮಾಡ್ತೀನಿ ಅಂದರೆ ಎಲ್ ಎಲ್ ಬಿ ಕೋರ್ಸು 5 ವರ್ಷ ಇರುತ್ತೆ. ನೀವು ಸೆಕೆಂಡ್ ಪಿ ಯು ಸಿ ಮುಗಿಸಿದ ನಂತರ ಡೈರೆಕ್ಟ್ ಎಲ್ ಎಲ್ ಬಿ ಮಾಡ್ತೀನಿ ಲಾಯರ್ ಆಗಲಿಕ್ಕೆ ಅಂತಂದರೆ ಅದು ಕೋರ್ಸ್ 5 ವರ್ಷ ಇರುತ್ತೆ. ಅಥವಾ ನೀವು ಬಿ ಎ ಮಾಡಿ ಎಲ್ ಎಲ್ ಬಿ ಮಾಡ್ತೀನಿ ಅಂದರೆ ಬಿ ಎ 3 ವರ್ಷ, ಎಲ್ ಎಲ್ ಬಿ 3 ವರ್ಷ, 6 ವರ್ಷ ಆಗುತ್ತೆ ಮಿನಿಮಮ್. ಅದೇ ಡೈರೆಕ್ಟ್ ನೀವು ಎಲ್ ಎಲ್ ಬಿನೇ ಮಾಡ್ತೀನಿ ಬಿ ಎ ಮಾಡಲ್ಲ ಅಂತಂದರೆ 5 ವರ್ಷ ಇರುತ್ತೆ. 5 ವರ್ಷ ಆ ಕೋರ್ಸ್ ಮುಗಿಸಿ ಎಲ್ ಎಲ್ ಎಮ್ ಅಂತ ಆ ಕೋರ್ಸ್ 2 ವರ್ಷ ಇರುತ್ತೆ, ಆ ಕೋರ್ಸ್ ಮುಗಿಸಿ ನೀವು ಲಾಯರ್ ಆಗಿ ಕಾರ್ಯನಿರ್ವಹಿಸೋದು. ಮತ್ತು ನೀವು ಇದಾದಮೇಲೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮುಗಿದ್ಮೇಲೆ ಬಿ ಬಿ ಅಂತ ಕೋರ್ಸ್ ಇರುತ್ತೆ. ಬಿ ಬಿ ಅಂದರೆ ಬ್ಯಾಚುಲರ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಟ್ ಅಂತ, ಅದು 3 ವರ್ಷ ಕೋರ್ಸ್ ಇರುತ್ತೆ. ಆ ಕೋರ್ಸ್ ಮುಗಿಸಿ ಎಮ್ ಬಿ ಅಂತ 2 ವರ್ಷ ಕೋರ್ಸ್ ಇರುತ್ತೆ. ನೆಕ್ಸ್ಟ್ ನೀವು ಬಿ ಪಿ ಇ ಡಿ ಅಂತ
ಒಂದು ವರ್ಷ ಕೋರ್ಸ್ ಇರುತ್ತೆ, ಆ ಕೋರ್ಸ್ನ ಮಾಡಿ ನೀವು ಫಿಸಿಕಲ್ ಟೀಚರ್ ಆಗಿ ಕೆಲಸನ ಮಾಡ್ಬೋದು, ಅಂದರೆ ಪಿ ಟಿ ಟೀಚರ್ ಆಗಿ ಕೆಲಸನ ಮಾಡ್ಬೋದು. ಮತ್ತು ನೀವು ಸೆಕೆಂಡ್ ಪಿ ಯು ಸಿ ಆದಮೇಲೆ ಬಿ ಎ ಅಂತ ಒಂದು ಕೋರ್ಸ್, ಬಿ ಎ ಅಂತ ಆವಾಗಲೇ ಹೇಳಿದ್ನಲ್ಲ 3 ವರ್ಷ ಕೋರ್ಸ್ ಇರುತ್ತಂತ, ಆ ಕೋರ್ಸ್ನ ಮಾಡಿ ನೀವು ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್ನ ಮಾಡ್ಬೋದು. ಇದು ಅಂದರೆ ಲೈಬ್ರರಿಯಲ್ಲಿ ಲೈಬ್ರರಿಯನ್ ಆಗಿ ಕಾರ್ಯನ ನಿರ್ವಹಿಸಲಿಕ್ಕೆ ಬಿ ಎ ಕೋರ್ಸ್ ಮಾಡಿ ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್ ಕೋರ್ಸ್ ಮಾಡಿ ಕೆಲಸಕ್ಕೆ ಜಾಯ್ನ್ ಆಗ್ಬೋದು. ಕೆಲವು ಹುದ್ದೆಗಳಿರ್ತವೆ ಲೈಬ್ರರಿಯಲ್ಲಿ, ಆ ಕೆಲಸಕ್ಕೆ ಜಾಯ್ನ್ ಆಗ್ಬೋದು. ನಂತರ ಮತ್ತೆ ಪಿ ಯು ಸಿ ಮುಗಿಸಿದ ನಂತರ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಅಂತ ಒಂದು ಕೋರ್ಸ್ ಇರುತ್ತೆ, ಆ ಕೋರ್ಸ್ನಾದರೂ ನೀವು ಮಾಡ್ಬೋದು. ನಂತರ ಡಿಪ್ಲೊಮಾ ಇನ್ ಇಂಟೀರಿಯರ್ ಡಿಸೈನಿಂಗ್ ಅಂತ ಕೋರ್ಸ್ ಇರುತ್ತೆ, ಆ ಕೋರ್ಸ್ನು ಕೂಡ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕು ಶೇರು ಕಮೆಂಟು ಮಾಡಿ. ನಾನು ಏನಾದರೂ ತಪ್ಪು ಹೇಳಿದ್ರೆ ಕ್ಷಮಿಸಿ, ಕಮೆಂಟ್ ಮಾಡಿ ಏನು ತಪ್ಪು ಹೇಳಿದ್ದೀನಿ ಅಂತ. ಮುಂದೆ ವಿಡಿಯೋ ಮಾಡಾಗ ಆ ತಪ್ಪನ್ನು ತಿದ್ದುಕೊಳ್ತೀನಿ. ಆಯಿತಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.